आप देख रहे हैं बीजापुर इन्फो, मैं आपके साथ खलील खलादगी। बीजापुर कॉरपोरेशन का 2018-19 का सालाना बजट शहर के भूतनाल टैंक में कॉरपोरेटर्स के हंगामे के बीच पेश किया गया, जिसमें बीजापुर शहर के लिए कई तरह के नई स्कीम्स के प्रपोजल्स रखे गए, जिसको सभी कॉरपोरेटर्स ने एक मत से पास किया। मीटिंग के दौरान कई कॉरपोरेटर्स, जिनमें बीजेपी और कांग्रेस के भी शामिल थे, मेयर संगीता पोल के खिलाफ आवाज उठाई। इन सभी का इल्जाम था कि मेयर पोल मंथली जनरल बॉडी मीटिंग वक्त पर नहीं बुला रही हैं। बीजेपी के कॉरपोरेटर प्रकाश मिर्जी और कांग्रेस के कॉरपोरेटर विजय कुमार मंगलवेड़े ने कहा कि बीजापुर शहर के कई सारे मुद्दे हैं जिन पर बहस होनी जरूरी है। मंथली मीटिंग न बुलाए जाने की वजह से बीजापुर के डेवलपमेंट के मुद्दों पर कोई चर्चा नहीं हो रही, ये कहकर कॉरपोरेटर्स ने अपनी नाराजगी जताई। कई और कॉरपोरेटर्स ने भी यही मांग की। इसके चलते आखिरकार मेयर पोल को कॉरपोरेटर्स के नाराजगी के आगे झुकना पड़ा और अगली मीटिंग इसी महीने की 10 तारीख से पहले बुलाने का वादा किया। इसी शोरगुल के बीच बीजेपी के कॉरपोरेटर राहुल जाधव ने शहर के एमएलए डॉक्टर मकबूल बागवान पर इल्ज़ाम लगाते हुए कहा कि पिछले 5 सालों में एमएलए ने कॉरपोरेशन के लिए सरकार से कोई खास डेवलपमेंट फंड्स नहीं लाया, इसी की वजह से बीजापुर शहर के कई बड़े काम जैसे मास्टर प्लान अभी तक अधूरा है। दूसरे कॉरपोरेटर्स ने भी इनकी आवाज़ में आवाज़ मिलाई। 23 लाख ಕೇಂದ್ರ ಸರ್ಕಾರದಿಂದ ನಿಶ್ಚಿತ ಉದ್ದೇಶಗಳಿಂದ ಬಂದ ಅನುದಾನ 13.5 ಕೋಟಿ ಇನ್ನು ವೆಚ್ಚಗಳು, ಆದಾಯ ರಾಜಸ್ವ ಪಾವತಿಗಳು, ಸಾಮಾನ್ಯ ಆಡಳಿತ 15.3 ಕೋಟಿ, ಮುನ್ಸಿಪಲ್ ಬಾಡಿ 49 ಲಕ್ಷ, ರಸ್ತೆ ಕಲ್ಲು ಹಾಸುಗಳ ನಿರ್ವಹಣೆ ಪಕ್ಕದ ಚರಂಡಿಗಳು 6.66 ಕೋಟಿ, ಬೀದಿ ನಿರ್ವಹಣೆ 17.80 ಕೋಟಿ, ಮಳೆ ನೀರಿನ ಚರಂಡಿ ಮತ್ತು ತೆರೆದ ಚರಂಡಿಗಳಿಗೆ 1.50 ಕೋಟಿ, ಸಾರ್ವಜನಿಕ ಆರೋಗ್ಯ 60 ಲಕ್ಷ, ನೈರ್ಮಲ್ಯ ಮತ್ತು ವಾಣಿಜ್ಯ ಘನತ್ಯಾಜ್ಯ ವಸ್ತು ಮತ್ತು ನಿರ್ವಹಣೆ ದಾಸ್ತಾನು ವೆಚ್ಚಗಳು 15 ಕೋಟಿ, ನಾಗರಿಕ ಸೌಕರ್ಯಗಳು ಒಳಚರಂಡಿಗಳು 2 ಕೋಟಿ, ಉದ್ಯಾನವನ ದುರಸ್ತಿಗೆ 50 ಲಕ್ಷ, ಸ್ಮಶಾನ ಅಭಿವೃದ್ಧಿಗೆ 1.50 ಕೋಟಿ, ಕೌನ್ಸಿಲ್ ಸದಸ್ಯರ ಪ್ರಯಾಣ ಮತ್ತು ವಾಹನಗಳ ಭತ್ತೆ 50 ಲಕ್ಷ, ಶಾಲೆ ಅಭಿವೃದ್ಧಿಗಾಗಿ 3 ಕೋಟಿ, ಅಂದಾಜು ಬಂಡವಾಳ ಪಾವತಿಗಳು ಸಾಮಾನ್ಯ ಆಡಳಿತದ 4.74 ಕೋಟಿ, ರಸ್ತೆ ಕಲ್ಲು ಹಾಸುಗಳಿಗೆ ಚರಂಡಿಗಳಿಗೆ 6.65 ಕೋಟಿ, ಬೀದಿ ದೀಪಗಳು 3 ಕೋಟಿ ರೂಪಾಯಿ, ಮಳೆ ನೀರು ಚರಂಡಿಗೆ ತೆರೆದ ಚರಂಡಿಗಳ ಸಣ್ಣ ಸೇತುವೆ ಮಾರ್ಗಗಳು 2.50 ಕೋಟಿ, ಸಾರ್ವಜನಿಕ ಆರೋಗ್ಯ 15 ಲಕ್ಷ, ನಾಗರಿಕ ಸೌಕರ್ಯಗಳು ನೀರು ಸರಬರಾಜುಗಳು 82 ಲಕ್ಷ, ನಾಗರಿಕ ಸೌಕರ್ಯಗಳು ಒಳಚರಂಡಿಗಳು 10 ಕೋಟಿ, ಉದ್ಯಾನವನಗಳು ಮತ್ತು ತೋಟಗಳು 2.30 ಕೋಟಿ, ಶವ ಸಂಸ್ಕಾರ ಮತ್ತು ಶವದಹನ ಲಘು ವಾಹನ ಖರೀದಿಗಾಗಿ ಮುಕ್ತಿ ವಾಹನ 40 ಲಕ್ಷ. ನಮ್ಮ ಸಾರ್ವಜನಿಕರಿಗೆ ಹೊರೆ ಆಗ್ಲಕತ್ತದ್ರಿ ಮಾನ್ಯ ಮೇಯರ್ ಆಯ್ತು ರೀ, ನಾ ಎಲ್ಲ ಮೆಂಬರ್ಗೆ ನಾ ತಗೊಂತೀಸಿ ಎಲ್ಲ ಒಂದು ಮೀಟಿಂಗ್ ಮಾಡ್ತೇನೆ ರೀ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಕರಿತೀನಿ ರೀ. ಅಲ್ಲ ಸ್ವಲ್ಪ ನನಗೊಂದು ರೈಟಿಂಗ್ ಸ್ವಂತ ರೈಟಿಂಗ್ ಕೊಡ್ರಲ್ಲ, ನಮಗೆ ರೈಟಿಂಗ್ ತೊಡಂಗಿಲ್ರಿ ಸರ್, ಬರಂಗಿಲ್ರಿ ಹಂಗ ರೈಟಿಂಗ್. ನೀವೇ ಮೀಟಿಂಗ್ ಕರೀದು, ಸಾಮಾನ್ಯ ಸಭೆ ಕರೆಯೋರು ನೀವೇ, ಅಧಿಕಾರ ನಿಮಗೆ ಅದ, ಅದು ಆಯುಕ್ತರಿಗೆಲ್ಲ ಮೇಯರ್ ಅಧಿಕಾರ ಅದ, ಮೇಯರ್ ಅವರು ನಿಮ್ಗೆ ಬಂದ್ ಕೊಟ್ರೆ ಏನಾಗತ್ತದ್ರಿ, ಅಲ್ಲಿ ನೀವೇ ಕರೆಯೋದಲ್ಲ, 3 ದಿನ ವಿಶೇಷ ಸಭೆ ಕರೀರಿ, ಮಾತಾಡ್ಬೇಕು ನಾವು, ನಾವು ಮಾತಾಡೋದ್ರೆ ಯಾವಾಗ ಮಾತಾಡ್ಬೇಕು, ಒಂದ್ ವಾರ ಎಲ್ಲ ಡಿಪಾರ್ಟ್ಮೆಂಟ್ ಯಾರು ಡೈರೆಕ್ಟ್ ಬಂದು ಅಪ್ರೋಚ್ ಆಗ್ತಾರೆ ಟ್ಯಾಕ್ಸ್ ಕ್ಲರ್ಕ್ಗಳಿಗೆ, ಅವ್ರಿಗೆ ಅವ್ರ ಕಡೆಯಿಂದ ರೊಕ್ಕ ತಗೊಂಡ್ ಅದ್ರ 100% ಇದ್ದು 200% ಇದ್ದು ಕಡಿಮೆ ಮಾಡ್ತಾರ ರೊಕ್ಕ ತಗೊಂಡು, ವಿತ್ ಪ್ರೂಫ್ ಸಹಿತ ನಿಮ್ಗೆ ನನ್ನ ಆಫೀಸ್ ಅಲ್ಲಿ ನಾಳೆ ಅಥವಾ ನಾಡ್ದಲ್ಲಿ ಯಾವಾಗ ಟೈಮ್ ಕೊಡ್ತೀನಿ ಹೇಳಿ, ನಾನು ನಿಮ್ಗೆ ವಿತ್ ಪ್ರೂಫ್ ಸಹಿತ ತಂದು ತೋರಿಸ್ತೀನಿ. ಬಿಲ್ಡಿಂಗ್ ಪರ್ಮಿಷನ್ 100% 200% ಏನ್ ಹೇಳಿದ್ರಲ್ಲ,
ಅದು ಹೊರೆ ಆಗತ್ತೆ ಸಾರ್ವಜನಿಕರಿಗೆ, ಅದು ಕಮ್ಮಿ ಆಗ್ಬೇಕು ಅಂದ್ರೆ ರೆವಿನ್ಯೂ ಮೀಟಿಂಗ್ ಕರ್ಬೇಕಂತ ಡೇಟ್ ಹೇಳಿದ್ರು ಅದಕ್ಕೆ ಮೂವತ್ತೇಳು ಕುಂಡಾಗಿ ಉತ್ತರ ಯಾರು ಕೊಡ್ಬೇಕು ವಿಚಾರ ಮಾಡಿ ಅಲ್ಲ ಎಲ್ಲಾರು ಕೊಡ್ಬೇಕು ಕಮಿಷನರ್ ಕೇಳಾತ ಎಲ್ಲರಿಗೂ ಜವಾಬ್ದಾರಿ ಇರ್ತಾನೆ, ಒಬ್ಬರಿಗೆ ಜವಾಬ್ದಾರಿ ಫಸ್ಟ್ ಟೈಮ್ ಮೇಲ್ ಇದ್ದಾಗ ನಿಮ್ ಅಧಿಕಾರಿ ಇಲ್ಲ ಈಗ ಕೇಳುದವರು ಕಮಿಷನರ್ ಕಮಿಷನರ್ ಉತ್ತರ ಕೊಡಿದ್ರಿ. ಮಾಜಿ ಮುಖ್ಯಮಂತ್ರಿ ಧರಂ ಸಿಂಗ್ ಅವರು ಇಟ್ಟುಕೊಂಡಾರ, ಕಮರುಲ್ ಇಸ್ಲಾಂ ಅವರು ಇಟ್ಟುಕೊಂಡಿದ್ದಾರ, ಅವರು ಆತ್ಮಕ್ಕೆ ಶಾಂತಿ ಸಲುವಾಗಿ ಮೊದಲು ಮೌನ ಆಚರಣೆ ಮಾಡ್ರಿ, ಆ ನಂತರ ಮುಂದಿನ ಮಾಜಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಾಜಿ ಎಂಎಲ್ಸಿ ಕಲ್ಪೂರ್ ಮಠದ ಮತ್ತೆ वार्ड मेंबर को 25 लाख रुपए का वर्क अलॉट करेंगे, तो अभी तक वो बजट अभी तक इम्प्लीमेंट नहीं हुआ है, तो ये बजट मीटिंग में प्रोविजन का मतलब क्या है? वो लिस्ट मेरे पास है और काम पे स्टार्ट करो सौ रुपए वही जनरल वर्क या नहीं, नहीं, टेस्ट कर सकते हैं, कोई भी वर्क शुरू नहीं हुआ है तो कमीशन बोल रहे थे कि फंड करेंगे ಪ್ರತಿಯೊಂದು ವಾರ ಎಷ್ಟು ಎರಡು ಸರಿಪ ಏನೈತಿ ನಾವು ನಿಮ್ಗೆ ಲೆಟರ್ ಕೊಟ್ಟಿವಿ ಸರ್, ಯಾವ್ದು ವಾರ್ಡ್ ಅಲ್ಲಿ ಪ್ರತಿ ವಾರ್ಡ್ ಅಲ್ಲಿ 25 ಲಕ್ಷ ರೂಪಾಯಿ ಏನೈತಿ ವರ್ಕ್ ಹಾಕೋಬೇಕಂತೇಳಿ ನಮ್ಮನ್ನ ಹೇಳಿದಿರಿ, ಸುಮಾರು 8 ತಿಂಗಳು ಮುಗಿತ್ರಿ ಮೇಡಮ್, ನಾನು ನಿಮ್ಗೆ ಎರಡು ಸರಿಪ ಏನೈತಿ ಲೆಟರ್ ಕೊಟ್ಟೇನ್ರಿ, ನಂದು ಲೆಟರ್ ಮೇಲೆ ನಿಮ್ಗೆ ಲೆಟರ್ ಕೊಟ್ಟು ಕಳ್ಸೇನ್ರಿ, ನೀವು ಯಾವುದೇ ಕೆಲಸ ಕ್ರಮ ಕೆಲಸ ಸ್ಟಾರ್ಟ್ ಆಗ್ಯದ ಎಲ್ಲಿ ಆಗತ್ತೆ ತೋರಿಸ್ರಿ, ನಾ ತೋರಿಸ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅದನ್ನೇ ಪಾಡಿ ಕಳಿಸಿ ಮತ್ತೆ ಬಜೆಟ್ ಮೀಟಿಂಗ್ ಮಾಡಿ ಇದೊಂದು 25 ಮಾಡಿ 75 ಸುತ್ತ ಮಾಡಿ ಮತ್ತೆ ಮುಂದಿನ ಸರ್ ಕೆಲಸನೇ ಇಲ್ಲ ಅಂದ್ರೆ ಬಜೆಟ್ ತಗೊಂಡ್ರೆ ಏನ್ ಮಾಡುದು, ವಾರದಲ್ಲಿ ಕೆಲಸ ಪ್ರಶ್ನಲ್ಲಿ ನಿಮ್ಗೂ ನಾವು ಲೆಟರ್ ಕೊಟ್ಟಿರು ಆದ್ರೂ 8 ತಿಂಗಳಾಯ್ತು ಅದನ್ನ ಬಿಟ್ಟ ಪೂಜ್ಯ ಸಾರಿ ಆಯುಕ್ತರು ಸಾಹೇಬ್ರಿಗೂ ನಾವು ಪರ್ಸನಲ್ ಭೇಟಿಯಾಗಿ ಸಾಹೇಬ್ರನ್ನ ವಾರ್ಡ್ ಒಳಗ ಎಸ್ಸಿಪಿ ಎಸ್ಟಿಪಿ ಒಳಗ ಮಾಡುವಂತ ಕೆಲಸ ನೀವು ಬೇರೆ ಕಡೆ ಮಾಡ್ತೀರಿ, ಅದನ್ನ ಬಿಟ್ಟು ನಮ್ಮ ವಾರ್ಡ್ ನಲ್ಲಿ ವಿದ್ಯುತ್ ಸಮಸ್ಯೆ ವಿದ್ಯುತ್ ದೀಪಗಳ ಸಮಸ್ಯೆ ಅದ ಅದು ಹಾಕಂದ್ರೆ 2 ಲಕ್ಷ ರೂಪಾಯಿ ಹಾಕಕ್ ತಯಾರಿಲ್ಲ, ಅದನ್ನು ಬೇಡ್ರಿ ಅದನ್ನು ಬೇಡ, ಈಗ ನಮ್ಮ ವಾರ್ಡ್ ನಲ್ಲಿ ವಾಟರ್ ಕನೆಕ್ಷನ್ ಅಂದ್ರೆ ವಾಟರ್ ಲೈನ್ ಮಾಡಂದ್ರೂ ಅದನ್ನು ಮಾಡಕ್ ತಯಾರಿಲ್ಲ, ಸುಮಾರು 2.5 ಕೋಟಿ ರೂಪಾಯಿದ್ದು ಈಗ ವಿದ್ಯುತೀಕರಣದ ಏನ ಸಲಕರಣೆಗಳು ಬೇಕಾಗಿದ್ದಾವೆ ಅದು 15 ದಿವಸ ಒಳಗಡೆ ಅವ್ನ ಕಾಂಟ್ರಾಕ್ಟರ್ ಸ್ವಲ್ಪ ಟೈಮ್ ಬೇಕಾಗ್ತದೆ, ಅವಾಗ ನಿಮಗೆ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತೆ ಏನು ವಿಚಾರಗಳಿದಾವೆ ಏನ್ ಸಮಸ್ಯೆಗಳಿದಾವೆ ಅವು ಎಲ್ಲಾನು ಸರಿ ಆಗ್ತದೆ, ಇದು ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತೆ ಏನಾಗಿದೆ ಅಂತಂದ್ರೆ 25 ಲಕ್ಷದ್ದು ಕೆಲವೊಂದು ವಾರ್ಡ್ ಅಲ್ಲಿ ಕೆಲಸಗಳು ಆಗಿದಾವೆ, ಕೆಲವೊಂದು ವಾರ್ಡ್ ಅಲ್ಲಿ ಕೆಲಸ ಆಗ್ಬೇಕಾಗಿದೆ, ಸ್ವಲ್ಪ ಬಜೆಟ್ ಮೀಟಿಂಗ್ ಆಗ್ಲಿರಿ ನಾ ನಿಮ್ಗೆ ಎಲ್ಲ ಹೇಳ್ತೀನಿ, ಲಾಸ್ಟ್ ಇಯರ್ ಬಜೆಟ್ ಎಷ್ಟ್ ಇತ್ತು ಅದಕ್ಕಿಂತ ಜಾಸ್ತಿ ಯಾಕಾಯ್ತು ಮತ್ ಅದನ್ನ ಮಂಜೂರಾತಿ ತಗೊಂಡಿದ್ರಿ, ಎಷ್ಟು ಲಾಸ್ಟ್ ಇಯರ್ ಎಷ್ಟ್ ಬಜೆಟ್ ಇತ್ತು ಅದಕ್ಕಿಂತ ಜಾಸ್ತಿ ಇತ್ತು ಕೆಲಸ ಮಾಡಿ ಮಂಜೂರಾತಿ ತಗೊಂಡ್ರಿ ಅದು ಅಷ್ಟೇ ಹೇಳ್ರಿ, ಈ ಬಜೆಟ್ ಸಂಬಂಧ ಕೇಳಿದ್ ನಾನು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ, ಬಜೆಟ್ 1 ರೂಪಾಯಿ ಕೊಟ್ಟಿಲ್ಲ ನಾಚಿಕೆ ಪಡೆಯುವ ಸಾಧ್ಯತೆ ಬಿಜಾಪುರ ನಗರದಾಗ, 1 ರೂಪಾಯಿ ಕೊಟ್ಟಿಲ್ಲ, 50 ಕೋಟಿ ಕೊಟ್ಟು ಸೇರಿದ್ರು ಬೆಂಗಳೂರಿಗೆ ಹೋಗಿದ್ರು 1 ರೂಪಾಯಿ ಕೊಟ್ಟಿಲ್ಲ, ಮಾಸ್ಟರ್ ಬ್ಯಾನ್ ಹಾಕಿದ್ದು ಅದಕ್ಕೆ 50 ಕೋಟಿ ಕೊಟ್ಟಿಲ್ಲ ನಮ್ಮ ಸರ್ಕಾರ ಕೊಟ್ಟಿದ್ವಿ 1 ರೂಪಾಯಿ ಕೊಟ್ಟಿಲ್ಲ, ಒಪ್ಪೋರಿ ಖಂಡನೆ ಮಾಡಿ ಒಪ್ಪೋರಿ ಕೊಟ್ಟಿಲ್ಲ. ಜುಡೇ ರಹಿಯೇ ಬಿಜಾಪುರ್ ಇನ್ಫೋಸೆ.